ಹಲವಾರು ವರ್ಷಗಳಿಂದ ಶರಾವತಿ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ರಾಜಕೀಯ ಮಾಡಿದ ಮಾಜಿ ಶಾಸಕ ಅರತಾಳು ಹಾಲಪ್ಪ ಮುಳುಗಡೆ ರೈತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಲ್ಲಿ ಅನ್ಯಾಯ ಎಸಗಿದ ಮುಳುಗಡೆ ನಾಯಕನಿಗೆ ನಾಚಿಕೆ ಆಗಬೇಕು ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಲೇವಡಿ ಮಾಡಿದ್ದಾರೆ। ಅರಸಾಳು ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಆಯೋಜಿಸಲಾದ ಮತದಾರರಿಗೆ ಅಭಿನಂದನಾ ಸಮಾರಂಭದಲ್ಲಿ ಕಾರ್ಯಕರ್ತರ ಅಭಿಮಾನಿಗಳ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಭಾರಿ ಮಳೆಯಿಂದ ಹಾನಿಗೀಡಾದ ಮನೆಗಳಿಗೆ ಪರಿಹಾರ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ। ಕೆಎಸ್ ಈಶ್ವರಪ್ಪರಂತ ಹರಕುಬಾಯಿ ವ್ಯಕ್ತಿಗೆ ಟಿಕೆಟ್ ನೀಡದೆ ಇರೋದರಿಂದಾಗಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂತಾಗಿದೆ ಎಂದು ಹೇಳಿದರು। ಎಲ್ಲರೂ ಒಂದು ಚುನಾವಣೆಯ ಯಾವ ರೀತಿ ಮಾಡಬಹುದು ಚುನಾವಣೆಯ ಇಲ್ಲಿ ಯಾಕೋ ವೈರು ಅಲ್ಲಿ ಹಂಗೆ ಆಗಿದೆ चुनाव हेगर गोपालकृष्ण बेलूर आय्के समस्त होराटक के जय सकते चुनाव अय्यो इपत् तारीख बंद साकु नानु बंद मास्बिड़ते पुंगी बंद मुखंड अदा इपत् कल मलये सहित आनंदर नोड़े चुनाव मुगसबिड़ते पुंगी बंद मे रीतली नम हास्य नम बे अपप्रचार इन बुड़गरे नायक अंतर नायक चुनाव उड़गड़े नायक बंद मनुष्य चरावते उड़गड़े मुड़ी होता नायक इवत कूर नम सरकार मत केंद्र हकुपत्र को नाचिक बेवरी मुड़गड़े नायक अंतरल नायक वर्ष आड़ी जनर बीदी सवि हकुपत्र वजा होते ना गमन नायक मधु बंगार ना होराटी पदयात्रा नम सरकार नमदे सरकार बंद रैतर परवा दुरी राज्य जन हक उद्देश्य नमदे अदर राज्य सरकार जनपरवे हिंदी बीजेपी दरिद्र सरकार ऐन ಯಾರಿಗಾದರೂ ಒಂದು ಮನೆ ಕೊಡುವಂತ ವ್ಯವಸ್ಥೆ ತಾಲೂಕಿನಲ್ಲಿ ಮಾಡ್ತಾರೆ ಇವರು ಒಂದು ಮನೆ ಕೊಟ್ಟಿಲ್ಲ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ ಒಂದು ನಿವೇಶನ ಕೊಟ್ಟಿಲ್ಲ ಬಸ್ ಬಿಡಬೇಕಂತ ಬಹಳ ಜನ ಕಾಯ್ತಿದ್ರು ಫ್ರೀ ಬಸ್ ಬಿಟ್ಬಿಟ್ಟಿದ್ದೀವಿ ಈಗ ಗವರ್ನಮೆಂಟ್ ಬಸ್ ಬೇರೆ ಹೆಣ್ಣು ಮಕ್ಕಳು ಬಿಡ್ತಾ ಇಲ್ಲ ನಮ್ಮ ಅತ್ತೆಂಗರು ತವರು ಮನೆ ಹೋಗ್ರೆ ಅಂದ್ರೆ ದೇವಸ್ಥಾನ ಕೊಟ್ಟಾರೆ ಅವ್ರು ಬೇರೆ ಈಗ ದೇವಸ್ಥಾನಕ್ಕೆಲ್ಲ ಬಿಟ್ಟಿದ್ದಾರೆ ಎಲ್ಲ ಕಡೆ ಈಗ ನಾವು ಬಿಡಂಗಿಲ್ಲ ರಾಡನಂಗಿಲ್ಲ ಅದ ಮೇಲೆ ಜಾಸ್ತಿ ಆಗಿದೆ खरीदी बस अलवरी दिन मकल शाले शाले बस हेण मकल बस फ्री आगे अडजस्ट बस बीड़ता रूट कैंसल लांग रूट बेड़गाम आकड़े हमें कटमी अपाजी बेड़गामू बेड धारवाड़कू बेड बेंगलूरू बेड स्थल इले ओडसने कटमी अडजस्ट बस बीड़ता साक कारण ಅವತ್ತಿನ ಬಿಜೆಪಿ ಸರ್ಕಾರ ಒಂದು 5000 ಬಸ್ ಖರೀದಿ ಮಾಡಿದ್ರೆ ಇವತ್ತು ಸಮಸ್ಯೆ ಆಗ್ತಿತ್ತಾ ಈಗ ನೋಡಿ ಶಿಕ್ಷಕರ ಕೊರತೆ ಇಡೀ ರಾಜ್ಯದಲ್ಲಿ 13000 ಚಿಲ್ಲರ ಶಿಕ್ಷಕರ ಆಯ್ಕೆ ಆಗಬೇಕಾಗಿದೆ ಅವತ್ತಿನ ಸರ್ಕಾರ ದರಿದ್ರ ಸರ್ಕಾರ ಅಂತ ಹೇಳ್ತೀನಿ ನಾನು ಒಬ್ಬರು ಇದರ ಬಗ್ಗೆ ಕ್ರಮ ತಗೊಂಡಿಲ್ಲ ಶಿಕ್ಷಣ ಮತ್ತು ಇದರಲ್ಲಿ ಅವಾಗ ಯಾರು ನಾಗೇಶ ಆ ಪುಣ್ಯಾತ್ಮ ಹೇಳೋ ಪ್ರತಿ ವರ್ಷನು ಇನ್ನು 3 ತಿಂಗಳಲ್ಲಿ ಹೊಸ ಶಿಕ್ಷಕರ ಆಯ್ಕೆ ಆಗುತ್ತೆ ಅಂತ ಹೇಳ್ತಾ ಬಂತು वर्ष हकी हाचे बसराज निम गल पत्र गल वर्ष बसराज हे
ತಿಂಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸ್ಬಿಡ್ತೇನೆ ಮಾಡಿದ್ರ ಮಾಟ ಕೈತೆ ನಿಮಗೆ ಈ ಕೋಟಿ ಹೋಗಿದ್ದಾರೆ ಕೋಟಿಯಿಂದ ಅವರನ್ನು ಅಲ್ಲಿ ವಜಗೊಳಿಸಿ ಆ 13000 ಚಿಲ್ಲರೆ ಶಿಕ್ಷಕರನ್ನ ಈ ರಾಜ್ಯದಲ್ಲಿ ಕೊಟ್ರೆ ನಮಗೆ ಇಲ್ಲಿ ಅದಕ್ಕಾಗ ಈಗ ನೋಡಿ ನಮ್ಮಲ್ಲಿ 80 ಶಾಲೆಗಳಲ್ಲಿ ಇವತ್ತು ಶಿಕ್ಷಕರಿಲ್ಲ ಒಬ್ಬರೇ ಒಬ್ಬರು ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರು ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದೀವಿ ಮಧು ಬಂಗಾರಪ್ಪನವರು ಇವತ್ತು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ ಅವರಿಗೆ ಈಗ ಸಮಸ್ಯೆ ಬಂದಿದೆ ಆದಷ್ಟು ಬೇಗ ನಾವು ಶಿಕ್ಷಕರನ್ನ ಕೊಡದ ಹೊರತು ಹೊಸ ಶಿಕ್ಷಕರ ಆಯ್ಕೆ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕಾಗುತ್ತೆ ಅದರ ಬಗ್ಗೆ ಏನಾದ್ರು ಚಿಂತೆ ಮಾಡಿದ್ರೆ ಇವರು ಇವರು ನೋಡಿದ್ರೆ ನಾನು ಮುಳುಗಡೆ ನಾಯಕ ಅಂತಾರೆ ಮುಳುಗಡೆ ನಾಯಕ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕಲ್ಲ ಮಕ್ಕಳ ಬಗ್ಗೆ ಗಮನ ಕೊಡಬೇಕಲ್ಲ ಹಕ್ಕು ಪತ್ರ ಕೊಡಬೇಕಂತ ಗಮನ ಕೊಡಬೇಕಲ್ಲ 94 ಸಿ ಕೊಡಬೇಕಲ್ಲ ಮನೆಗಳು ಎಷ್ಟು ಕೊಡ್ತಾರೆ ಅಂತ ಹೇಳಿ ಮನೆ ಬಂದವಾ